ಬಳ್ಳಾರಿಯಲ್ಲಿ ಹಲವಾರು ಸಂಘಟನೆಗಳ ಒಕ್ಕೂಟದಿಂದ ಮರಳಿಗಾಗಿ ಹೋರಾಟ ಮಾಡಲಾಯಿತು. ಕರ್ನಾಟಕ ಜನಜಾಗೃತಿ ವೇದಿಕೆ, ಲಾರಿ ಮಾಲೀಕರ ಸಂಘ, ಕಟ್ಟಡ ಕಾರ್ಮಿಕರ ಸಂಘ ಹಾಗೆ ಬೋಡೋ ಕಾಂಪ್ಲೆಕ್ಸ್ನಿಂದ ಮೆರವಣಿಗೆ ಮೂಲಕ ಪ್ರತಿಭಟನೆ ಜಾಥಾವನ್ನು ಹಮ್ಮಿಕೊಂಡು ಡಿಸಿಯವರಿಗೆ ಮನವಿ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ಲಾರಿ ಸಂಘದ ಅಧ್ಯಕ್ಷ ನಾಣಿ, ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಸತೀಶ್ ಚಕ್ರವರ್ತಿ, ಕಾರ್ಮಿಕ ಕಟ್ಟಡ ಸಂಘದ ಅಧ್ಯಕ್ಷ ಶಂಕರ್, ಪ್ರತಿಯೊಬ್ಬರು ಕೂಗು ಒಂದೇ ಆಗಿದ್ದು, ನಮಗೆ ಉಸುಗು ಮರಳು ಕೊಡಿ, ಮರಳು ಕೊಡುವುದರಿಂದ ಎಲ್ಲ ಕಾರ್ಮಿಕರಿಗೆ ಕೆಲಸ ಕೂಲಿ ಸಿಗುತ್ತೆ, ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಈ ಸಮಸ್ಯೆ, ಬಳ್ಳಾರಿಯಲ್ಲಿ ಮಾತ್ರ ಯಾಕೆ, ರಾಜ್ಯ ಸರ್ಕಾರ ಭಾಗ್ಯಗಳ ಸರಮಾಲೆಯನ್ನೇ ಕೊಡ್ತಿದೆ ಆದರೆ ಈ ಮರಳು ಭಾಗ್ಯವನ್ನು ಕೊಡ್ತಾ ಇಲ್ಲ, ಇನ್ನು ವಾರದೊಳಗೆ ಈ ಸಮಸ್ಯೆ ಬಗೆಹರಿಸದೆ ಹೋದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಲಿದ್ದೇವೆ ಎಂದು ಎಲ್ಲ ಸಂಘಟನೆಯವರು ತಿಳಿಸಿದರು. ಸೈನ್ ಸಪ್ಲೈ ಇದೆ ಇಲ್ಲಿ, ಇಲ್ಲಿ ನಮ್ಮ ಹಳ್ಳಲ್ಲಿ ಹಳ್ಳಿಗಳಲ್ಲಿ ಮೋಗಾ ಹಗರಿ ಎಂಬುದು ಒಂದು ದೊಡ್ಡ ಹಳ್ಳುಗಳು, ಅಲ್ಲಿ ಡೆಪಾಸಿಟ್ ಆಗಿರ್ತಕ್ಕಂಥ ಸ್ಯಾಂಡ್ ಭಾಳ ಇದೆ. ಈಗ ಇದರಲ್ಲಿ ನಾವು ಲಾರಿ ಮಾಲೀಕರ ಸಂಘದಿಂದ ನಾವು ಏನು ಹೇಳ್ಕೊಳ್ತಾ ಇದ್ದೀವಿ ಅಂದರೆ, 4 ವರ್ಷ ಆಯಿತು ಸರಿಯಾಗಿ ಮೈನ್ಸು ಸ್ಟಾರ್ಟ್ ಮಾಡಿಲ್ಲ, ಸರಿಯಾದ ಉಸುಗು ಇಲ್ಲಿ ಸಿಗ್ತಾ ಇದ್ರೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಸಿಗ್ತಾ ಇದೆ ಉಸುಗು, ಚಿತ್ರದುರ್ಗ ಎಲ್ಲ ಸಿಗ್ತಾ ಇದೆ, ಇಲ್ಲಿ ಮಾತ್ರ 4 ವರ್ಷದಿಂದ ನೀವು ಡಿಸೈಡ್ ಮಾಡಿರ್ತಕ್ಕಂಥ ರಾಜಧಾನವನ್ನು ಕಟ್ಟಲಿಕ್ಕೆ ತಯಾರಿದ್ದೀವಿ, ಒಂದು ಪಾಲಿಸಿ ಮಾಡಿರಿ, ಮನೆ ಕಟ್ಟೋರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ, ಅದರಿಂದ ನಮ್ಮ ಲಾರಿಗಳು ಕೂಡ ಟ್ರಿಪ್ಗಳು ಸಿಗ್ತವೆ ಅಂತೇಳಿ ಕಾರ್ಮಿಕಗಳಿಗೆ ಭಾಳ ತೊಂದರೆ ಆಗಿದೆ. ಇಷ್ಟು ಉಸುಗು ಬರೀ 10 ಕಿಲೋಮೀಟರ್ ಬಗಲಿಗಿದ್ರು ಕೂಡ ನಮಗೆ ಅಸಲು ಸುಂಗವಾಗಿ ಕೊಟ್ಟರೆ ಫ್ರೀಯಾಗಿ ಸಿಗ್ತದೆ. ಎಲ್ಲ ಬಿಟ್ಟುಗಳು ಚಾಲು ಮಾಡಿದ್ರೆ ಅವ್ರು ಒಂದು ಬಿಟ್ಟು ಕೊಡೋದು ಮಾಡಕತ್ತಿದ್ದಾರ. ಎಲ್ಲ ಕಡೆಗೆ 4-5 ಕಡೆಗೆ ಚಾಲು ಮಾಡಿದ್ರೆ ಸುಲಭವಾಗಿ ಸಿಗ್ಬೋದು ಅಂತ ನಾನು ಕೇಳ್ಕೊಂತೀನಿ. ಗಡಿ ಭಾಗದಲ್ಲಿ ಫ್ರೀಯಾಗಿ ಮರಳನ್ನು ಸಿಗ್ತಾ ಇದೆ, ಅದೇ ತರ ನಮ್ಮ ಬಳ್ಳಾರಿಯಲ್ಲಿ ಕೂಡ ಅದೇ ತರ ಫ್ರೀ ಸಿಗ್ಬೇಕಂತೇಳಿ ನಾವು ಕೋರುತ್ತಿದ್ದೇವೆ. ಇಲ್ಲಿ ಎಲ್ಲ ಕಟ್ಟಡ ಕಾರ್ಮಿಕರಿಗೆ ಕಸುವು ಇಲ್ಲದೆ, ಕಟ್ಟಡ ಕಾರ್ಮಿಕರಿಗೆ 40,000 ಮಂದಿ ಕಟ್ಟಡ ಕಾರ್ಮಿಕರಿದ್ರೆ ಅವ್ರಿಗೆ ಕೆಲಸ ಇಲ್ಲದಂತ ಆಗಿದೆ. ದಯವಿಟ್ಟು ಸರ್ಕಾರದಿಂದ ನಾವು ಕೋರಿದ್ವಿ ಇಷ್ಟೇ.